ಆ ಸಂದಿಗ ನನಗೆ ಕರೀತಾರೆ 50,000 ಇದಿದ್ರೆ 50,000 ಓಟ್ ಕಮ್ಮಿ ಆದ್ರೆ ನಾನು ರಾಜನನ್ನು ನೋಡೋಣ ಪಕ್ಷ ಹೇಳಿದ್ರೆ ಅದೇನು ಹೇಳ್ತಾರೆ ಕೇಳ್ತೀನಿ ಪಕ್ಷ ಹೇಳಿದ್ರೆ ನೀವು ಇಲ್ಲೇ ಅಲ್ಲ ಪಕ್ಷ ಏನು ಹೇಳಿದ್ರು ಕೇಳ್ತೀನಿ ಆಮೇಲೆ ಪಕ್ಷಕ್ಕೆ ಬಿಟ್ಟಿದ್ದೀನಿ ಈಗ ನಮ್ಗೇನು ಎಲ್ಲಿ ನಿಲ್ಸಿದ್ರು ರೆಡಿ ನಾವು ಯಾವ್ರ ಟಿಕೆಟ್ ಕೊಟ್ಟರು ರೆಡಿ ಇರ್ತೀವಿ ಪಕ್ಷ ಎಲ್ಲಿ ಹೇಳಿ ಈಗ ಪಕ್ಷ ತಗೊಂಡೋಗ್ಬಿಟ್ಟು ಇದ್ರಲ್ಲಿ ನಿಲ್ಲಪ್ಪ ಡೆಲ್ಲಿ ನಿಲ್ಲು ಅಂದ್ರೆ ನಿಂತೀವಿ ಈಗ ಈಗ ಕೆಲವರು ಹೇಳೋ ಚಾಲೆಂಜ್ ಮಾಡಿ ಸ್ವೀಕಾರ ಮಾಡ್ಬೇಕು ಅಂತ ನೋಡೋಣ ಅದೇನೇ ಪಕ್ಷ ಏನು ಹೇಳುತ್ತೆ ಕೇಳೋಣ ಅದೇನಪ್ಪ ಏನ್ ಬಸವಣ್ಣ ದೊಡ್ಡವರು ನೋಡೋಣ ಅದೇನಾಯ್ತದೆ ಕೇಳೋಣ 50,000 ಕಮ್ಮಿ ಆದ್ರೆ ಇದಾಯ್ತದೆ ಅಂತ ಹೇಳಕ್ಕಿಲ್ವ ನಾನು ಪಕ್ಷ ಏನು ಹೇಳುತ್ತೆ ಕುಮಾರಣ್ಣರೇ ನಮಗೆ ನಾಯಕ ಕೆಲವು ಏನಾಯ್ತು ಅಂದ್ರೆ ಈ ಬಿಜೆಪಿಗೂ ಕಾಂಗ್ರೆಸ್ನವ್ರಿಗೂ ರೇವಣ್ಣ ಕುಮಾರ್ ಹೊಡೆದಾಡ್ತಾರೆ ಅವೇನಾರು ಕುಮಾರಸ್ವಾಮಿ ರೇವಣ್ಣ ಹೊಡೆದಾಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರಿಗೆ ಭ್ರಮೆ ನಿರಾಸೆ ಆಗುತ್ತೆ ಇವತ್ತು ಕುಮಾರಸ್ವಾಮಿಯವರು ಅವ್ರ ಆರೋಗ್ಯ ಲೆಕ್ಕಿಸ್ತಾರೆ ಕಳೆದ 68 ದಿನದಿಂದ ಈಗಾಗಲೇ ಸುಮಾರು 68 ತಾಲೂಕು ಕೇಂದ್ರಗಳಿಗೆ ಭೇಟಿ ಮಾಡಿದ್ದಾರೆ ಕುಮಾರಸ್ವಾಮಿ ಆಮೇಲೆ ಈ ರಾಜ್ಯದಲ್ಲಿ ಯಾರು ಕೊಟ್ಟಂತ ಮಾತು ಕೊಟ್ಟಂತ ನಡ್ಕೊಳ್ಳೋ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅಂತ ನೇರವಾಗಿ ನನ್ನ ತಮ್ಮ ಅನ್ನೋ ದೃಷ್ಟಿಗೆ ಲಾಸ್ಟ್ ಟೈಮ್ ಸಾಲ ಮನ್ನಾ ಮಾಡೋದೇ ಬೇಡ ಅನ್ಬೋದಾಯ್ತಲ್ಲ ಇವತ್ತು 520 ಕೋಟಿ ಸಾಲ ಮೋದಿ ಅವ್ರದ್ದು 2,500 ಕೋಟಿ ಸಾಲ ಅರಸೀಕೆರೆಗೆ ಹೋಯ್ತು ಇವತ್ತು 70,000 70 ಕೋಟಿ ಇದಾಗಿರೋದು 22,000 ಜನಕ್ಕೆ ಸಾಲ ಮನ್ನಾ ಅರಸೀಕೆರೆ ನಂಜುಂಡಿ ಹೇಳಿದ್ ಮಾಡೋದ್ ಹೇಳಿದೆ ಆನ್ಲೈನ್ ನೋಡೋದ್ ಹೇಳಿದ್ ಹೇಳ್ತಿ ಈಗ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧ ಇದ್ದೀನಿ ಸರ್ ಈಗ ಅವರು ನಿಮ್ಮೇಲೆ ವೈಯಕ್ತಿಕವಾಗಿ ಪಂತಾವನ ಮಾಡಿದ್ರು ನೀವು ಅದನ್ನ ಸ್ವೀಕರಿಸಿದ್ರ ಅದ್ ನೀವ್ ನೋಡಪ್ಪ ನೀವೆಲ್ಲ ಏನ್ ಹೇಳ್ತೀರಿ ಕೇಳ್ತೀನಿ ಕಡೆ ಈಗ ತಡೆ ಅದನ್ನ ಪಕ್ಷ ಹೇಳಿದ್ರೆ ಸ್ವೀಕರಿಸಿದ್ರೆ ಸ್ವೀಕರಿಸ ಪಕ್ಷದ ಮೇಲೆ ಬಿಡುತ್ತೆ ಪಕ್ಷ ಏನು ತೀರ್ಮಾನ ಬರುತ್ತೆ ಕುಮಾರಣ್ಣರು ದೇವೇಗೌಡರು ಇಬ್ರಾಹಿಂ ಸಾಹೇಬರು ಏನು ಹೇಳ್ತಾರೆ ಟಿಕೆಟ್ ಕೊಟ್ಟರೆ ನಿಂತ್ಕೋತೀನಿ ಟಿಕೆಟ್ ಕೊಡಿದವರು ಪಕ್ಷಕ್ಕೆ ದುಡಿತೀನಿ ಹಗಲು ರಾತ್ರಿ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಏನಾದ್ರು ಮಾಡಿದರೆ ಅದು ನಮ್ಮ ಹಾಸನ ಜಿಲ್ಲೆ ಜನ ಗೊತ್ತಾಯ್ತೇನ್ರಿ ನಾನು ದೇವೇಗೌಡರನ್ನ ಕುಮಾರಣ್ಣ ಜಿಲ್ಲೆಗೆ ಅವನದೇ ಆದಂಥ ಕೆಲಸ ಮಾಡಿಕೊಟ್ಟವ್ ನಮ್ಮ ಮಂತ್ರಿ ಇದ್ದಾಗ ಅದಕ್ಕೆ ಕುಮಾರಣ್ಣ ಇಬ್ರಾಹಿಂ ಸಾಹೇಬರು ಅವರು ಒಬ್ಬ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರನ್ನು ಕೂರಿಸ್ಕೋತೀವಿ ಕೂರಿಸ್ಕೊಂಡು ತೀರ್ಮಾನ ಮಾಡೋ ನಡೀರಿ ಯಾಕೆ ಕೊರೆ ಮಾಡ್ತೀರಿ ನನಗೇನು ಭಯ ಇಲ್ಲ ಪಕ್ಷ ಎಲ್ಲಿ ಕೊಟ್ಟರು ರೆಡಿ ಬ್ಯಾಡ್ ಆದ್ರೆ ಜಿಲ್ಲೆಲ್ಲ ಟೂರ್ ಮಾಡಿ ಕೆಲಸ ಮಾಡ್ತೀನಿ ಪ್ರಜ್ವಲ್ ಅವರೇನಂದ್ರೆ ಪ್ರಜ್ವಲ್ ಅವ್ರು ಹೇಳೋದು ಏನು ಅಂದ್ರೆ ಪಕ್ಷ ಕೊಟ್ಟರೆ ಸ್ವೀಕಾರ ಮಾಡ್ತೀವಿ ಪಕ್ಷ ಬೇಡ ಅದು ಬಿಟ್ಟಿದ್ದು ಅವ್ರಿಗೆ ಏ ಭವಾನಿ ಮೇಡ ಬೇಲೂರಲ್ಲಿ ಓಡಾಡ್ತಾ ಇದ್ರಪ್ಪ ಬೇಲೂರು ಟಿಕೆಟ್ ಕೊಟ್ಬಿಟ್ರ ಈಗ ಒಡೆಯ ಚಿಬ್ರದಲ್ಲೂ ಓಡಾಡ್ತಾವ್ರೆ ಹಾಸನದಲ್ಲೂ ಓಡಾಡ್ತಾವ್ರೆ ಪಕ್ಷ ಸಂಘಟನೆ ಮಾಡಕ್ಕೆ ನಾವೆಲ್ಲ ಓಡಾಡ್ಬೇಕು ತಾನೆ ಜೆ ಡಿ ಎಸ್ ಖಾಲಿ ಆಗೋಯ್ತೆ ಅನ್ನುವಾಗ ನಾವೆಲ್ಲ ಓಡಾಡ್ಬೇಕಲ್ವ ಸರ್ ಪಕ್ಷ ಜನ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ರೆ ಕೆಲಸ ಮಾಡ್ತೀವಿ ಕೆಲವರು ಬಿ ಜೆ ಪಿ ಹೇಳ್ತಾರೆ ಕುಟುಂಬ ರಾಜಕಾರಣ ಅಂತಾರೆ ಹಂಗಾರೆ ಕುಟುಂಬ ಏನು ಬಿ ಜೆ ಪಿ ನಾನು ಅದಕ್ಕೆ ಅವತ್ತು ಹೇಳಿದೆ ಯಾರೇ ರಾಷ್ಟ್ರೀಯ ಪಕ್ಷಗಳು ಇನ್ನು ಮುಂದೆ ಅವ್ರ ಕುಟುಂಬದವ್ರು ಯಾರು ನಿಲ್ಲಬಾರ್ದು ಅಂದರೆ ನಮ್ಮದು ಪ್ರಾದೇಶಿಕ ಪಕ್ಷ ನಾವು ಅದಕ್ಕೆ ರೆಡಿ ಇದ್ವಿ ಅಲ್ವೇನು ಈಗ ಈಗ ಈ ಪಕ್ಷದಿಂದ ಎಷ್ಟು ಜನ ಮಾಡ್ಯಾರ ದೇವೇಗೌಡರು ಜಿಲ್ಲಾ ಪಂಚಾಯತಿ ರಿಸರ್ವೇಷನ್ ಇಲ್ದಲೇ ಇದ್ದಾಗ ದೇವೇಗೌಡರು ಬಾಲಕೃಷ್ಣಮೂರ್ತಿಯವರು ಅಧ್ಯಕ್ಷ ಮಾಡಿದ್ರು ಅವತ್ತು ನನ್ನ ಮಾಡಬೇಕು ಅಂದರು ದೇವೇಗೌಡರು ಒಂದು ಮಾತು ಹೇಳಿದ್ರು ನೀನು ಆಗೋದಾದ್ರೆ ನಾನು ಜಿಲ್ಲಾ ಮಂತ್ರಿ ರಾಜೀನಾಮೆ ಕೊಡ್ತೀನಿ ಅಂತ ಯಾರು ಮಾಡ್ತಾರೆ ಹಂಗೆ ಚಿಕ್ಕಮಗಳೂರಲ್ಲಿ ಬಿ ಆರ್ ಸುಬ್ರಹ್ಮಣ್ಯ ಮಾಡಬೇಕು ಅಂತ ಐಡಿಯಾನ ಹೇಳಿದ್ರು ಅಲ್ಲಿ ತಾಂಡವ ಕುರು ಸಮಾಜದಲ್ಲಿ ಕೃಷ್ಣಮೂರ್ತಿ ಮಾಡಿದ್ವಿ ಬಿಡ್ರೆ ಇವತ್ತು 50 ವರ್ಷ ಆಗಬೇಕಾಯ್ತಪ್ಪ ರಿಸರ್ವೇಷನ್ ಮಾಡೋಕ್ಕೆ ದೇವೇಗೌಡರು ಬರೋ ರಿಸರ್ವೇಷನ್ ಇತ್ತೇನಪ್ಪ ಇಲ್ಲೇ ಹಾಸನದಲ್ಲಿ
ಪಾರ್ಟಿಸ್ಟಮೂರ್ತಿ ಆದ್ಮೇಲೆ ಇವರು ನಮ್ಮ ಕುರುವಿನ ಶೆಟ್ಟಿ ಸಮಾಜ ಮಾಡಿಲ್ವಾ, ಬಲಿಯನ್ನು ಸತ್ಯಾನಂದ ಮಾಡಿಲ್ವಾ, ಆಚಾರ್ಯರು ಮಾಡಿಲ್ವಾ,